ಸಂಗಮ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಹೂವನೂರು ವರಗೋಡ ದಿನ್ನಿ ಖಾಸಗಲ ಗ್ರಾಮದಲ್ಲಿ ಇಂದು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಎಸ್ಆರ್ ನವಲಿ ಹಿರೇಮಠ ಅವರು ಮತಯಾಚನೆ ಮಾಡಿದರು. ರಾಜ್ಯ ವಿಧಾನಸಭೆ ಚುನಾವಣೆ 2023 ಅಂಗವಾಗಿ ಹುನಗುಂದ ವಿಧಾನಸಭಾ ಮತಕ್ಷೇತ್ರದ ಹುನಗುಂದ ತಾಲೂಕಿನ ಕೂಡಲ ಸಂಗಮ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಹೂವನೂರು ವರಗೋಡ ದಿನ್ನಿ ಖಸ್ಗಲ್ ಗ್ರಾಮದಲ್ಲಿ ಇಂದು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಎಸ್ಆರ್ ನವಲಿ ಹಿರೇಮಠ ಅವರು ಮತಯಾಚನೆ ಮಾಡಿದರು. ಸಂಗೊಳ್ಳಿ ರಾಯಣ್ಣನ ಪುತ್ಥಳಿಗೆ ಹಾಗೂ ಬಸವೇಶ್ವರರ ವೃತ್ತಕ್ಕೆ ಮಾಲಾರ್ಪಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷವನ್ನು ತೊರೆದು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮಹಿಳಾ ಘಟಕದ ಪದಾಧಿಕಾರಿಗಳು ಹಾಗೂ ಗ್ರಾಮದ ಗುರು ಹಿರಿಯರು, ಯುವಕರು, ತಾಯಿಯಂದಿರು ಉಪಸ್ಥಿತರಿದ್ದರು. ಆ ಕೂಡಲ ಸಂಗಮನಾಥನ ಭಕ್ತ ಕನಕದಾಸರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆರನೇ ನಂಬರ್ ಇದೆ, ಕ್ರಮ ಸಂಖ್ಯೆ ಆರನೇ ನಂಬರ್ ಇದೆ. ಆ ನನ್ನ ಗುರುತು ಫುಟ್ಬಾಲ್ ಅಥವಾ ಚೆಂಡಿನ ಗುರುತಾಗಿದೆ. ವಿಶೇಷವಾಗಿ ಎಲ್ಲ ಯುವಕರಲ್ಲಿ ನಾನು ವಿನಂತಿ ಮಾಡಿಕೊಂಡಿಷ್ಟೇ, ಎಲ್ಲ ನಮ್ಮ ತಾಯಂದರಿಗೆ ಸರಿಯಾದ ರೀತಿಯಿಂದ ತಿಳಿಸಿ ಮತದಾನ ಮಾಡಿಸಿ ಇವತ್ತು ಈ ನಿಮ್ಮ ಸಹೋದರನ ಕೈಯಲ್ಲಿ ಅಧಿಕಾರ ಕೊಡಿ. ಪ್ರಾಮಾಣಿಕವಾಗಿ ಇವತ್ತೇನು ಈ ಭಾಗದಲ್ಲಿ ಏನೇನು ತೊಂದರೆಗಳು ಅನುಭವಿಸ್ತಾ ಇದ್ದೀನಿ, ಅವೆಲ್ಲ ತೊಂದರೆಗಳಿಗೆ ವಿಮುಕ್ತಿ ಹಾಡಿ, ಮುಕ್ತಿ ಹಾಡಿ ನಿಮ್ಮೆಲ್ಲರ ಜೀವನವನ್ನು ಸಂತೋಷವಾಗಿಡಲು ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಹೇಳಿ ತನ್ನೆಲ್ಲರಿಗೂ ವಂದಿಸಿ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಅಭ್ಯರ್ಥಿಗಳು ಇವತ್ತು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇವೆ. ನಿಮ್ಮ ಇವಿಎಂ ಮಿಷನ್ ನಲ್ಲಿ 12 ಇರ್ತಾವ, ಕೊನೆಯದ್ದು 12 ನೋಟ ಅಂತ. 12 ಜನ 12 ಕಾಲಂದಲ್ಲಿ ಇವತ್ತು ಆರನೇ ನಂಬರ್ ಎಲ್ಲ ತಾಯಂದಿರು ನೆನಪಿಟ್ಕೊಳ್ಳಿ, ಆರನೇ ನಂಬರ್ ನನ್ನ ಹೆಸರುತ್ತೆ, ಅದರ ಮುಂದೆ ಫುಟ್ಬಾಲ್ ಅಥವಾ ಚೆಂಡಿನ ಗುರ್ತಿರ್ತೈತೆ. ತಾವು ದಯಮಾಡಿ ನನ್ನ ಅಭಿವೃದ್ಧಿಗಲ್ಲ, ನಾನು ಸೋತಂದ್ರೆ ಬಹಳ ಅಂದ್ರೆ 4 ಮನೆಯಾಗಿರ್ಬೋದು, ಅಷ್ಟೇ ನೋವು ಆಗ್ಬಹುದು, ಅದಕ್ಕಿಂತ ಹೆಚ್ಚಾಗಲ್ಲ. ಗೆದ್ರೆ ಈ ಭಾಗದ ಜನರ, ಬಡ ಜನರ ಕಣ್ಣೀರು ವರ್ತನೆ ಆಗ್ತದೆ, ಆ ಶಕ್ತಿ ನಿಮ್ಮ ಕೈಯಲ್ಲಿದೆ. ಅದಕ್ಕಾಗಿ ಇವತ್ತು ಯಾರ ಮಾತಿಗೆ ಕಿವಿಗೊಡದೆ, ಯಾವ ಪಕ್ಷ ಭೇದ ಬರ, ಯಾವುದೇ ಜಗಳ ಗಲಾಟೆ ಇಲ್ಲದೆ ಇವರಿಗೆ ನನ್ನ ಗುರುತಾದ ಫುಟ್ಬಾಲ್, ನನ್ನ ಗುರುತಾದ ಈ ಫುಟ್ಬಾಲ್ ಚೆಂಡಿಗೆ ಅದೆಲ್ಲ ಮತ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಜೈಭೇರಿ ಬಾರಿಸಿ ನಿಮ್ಮನ್ನೆಲ್ಲರಿಗೆ ಸೇವಕನಾಗಿ, ನಿಮ್ಮ ಮಗನಾಗಿ ಈ ತಾಲೂಕಿನ ಅಭಿವೃದ್ಧಿ ಮಾಡಲು ಕಳಿಸಿಕೊಡ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನೊಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಮಾತು ಮುಖಂಡರುಗಳೇ, ಹೂನೂರು ಗ್ರಾಮದ ಎಲ್ಲ ಹಿರಿಯರೇ, ಯುವಕ ಮಿತ್ರರೇ, ತಾಯಂದಿರೇ, ಇವತ್ತು ಕರ್ನಾಟಕ ವಿಧಾನಸಭೆ ಚುನಾವಣೆ ಬಂದಿದೆ. ಮೇ 10 ತಾರೀಕಿಗೆ ತಾವೆಲ್ಲ ಈ ಕ್ಷೇತ್ರದ ನೋಡಿದರೆ ಯಾವ ಮನುಷ್ಯನಿಗೆ ಕೂಡ ತೆರಳುತ್ತಿದ್ದ ಬರ್ತೇನೆ. ಆ ನೆರೆಹಾವಳಿ ಬಂದ ಸಂದರ್ಭದಲ್ಲಿ ನಾನು ಸುಮಾರು 11 ದಿವಸಗಳ ಕಾಲ ನಿಮ್ಮ ಜೊತೆನೇ ಹಗಲಿ ರಾತ್ರಿ ಇದ್ದೆ. ಬಹಳಷ್ಟು ನೋವುಗಳು, ಎಷ್ಟೋ ತಾಯಂದಿರು ಸಮುದಾಯ ಭವನದಲ್ಲಿ ಶಾಲೆಯಲ್ಲಿ ತೆರಿಗೆ ಮಾಡಿಕೊಂಡಿದ್ದಾರೆ, ನಾನು ಕಣ್ಣಾರೆ ನೋಡಿದ್ದೀನಿ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನೀವು ಬದುಕು ಸಾಧಿಸ್ತಾ ಇದೆ. ಇದಕ್ಕೆ ಆ ಕೂಡಲ ಸಂಗಮನಾಥನ ಭಕ್ತ ಕನಕದಾಸನ ಆಶೀರ್ವಾದದಿಂದ ನಿಮ್ಮೆಲ್ಲರ ಜೈ ಹಿಂದ್ ಕರ್ನಾಟಕ. ಫುಟ್ಬಾಲ್ ಗುಟ್ಟಿಗೆ, ಫುಟ್ಬಾಲ್ ಗುಟ್ಟಿಗೆ, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ. ಮತ್ತು ಮುಂಬರತಕ್ಕಂತ ಯೋಜನೆಗಳನ್ನ ಪರಿಕಲ್ಪನೆಯಲ್ಲಿ ಇಟ್ಟುಕೊಂಡು ಶ್ರೀಯುತ ಮಲ್ಲಪ್ಪ ಹುಲ್ಗೇರಿ, ಯಲ್ಲಪ್ಪ ಮುತ್ತಿಗೆ, ಅಮೀನಪ್ಪ ಗೌಡರ್, ಭೀಮಪ್ಪ ಮುತ್ತಿಗೆ, ಈ ಒಂದು ಯುವಕರು ಹಾಗೂ ಮಾದೇವಪ್ಪ ಮುತ್ತಿಗೆ, ಈ ಯುವಕರು ಮತ್ತು ಹಿರಿಯರು ಸಾವಿರ ಒಂದು ಕಾರ್ಯವನ್ನು ಮೆಚ್ಚಿ ನಮ್ಮ ಈ ಒಂದು ಎಸ್ಆರ್ಎನ್ ಅಭಿಮಾನಿ ಬಳಗ ಹಾಗೂ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ದಯವಿಟ್ಟು ಇವರು ಒಂದು ಸ್ವಲ್ಪ ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಮನಗಂಡು ಈಗಾಗಲೇ ಈ ಒಂದು ಸೇವೆಗೆ
ಅಭೂತಪೂರ್ವ ಯಶಸ್ಸನ್ನ ಸಿಕ್ಕಿದ್ದನ್ನ ಕಂಡು ಯಾವತ್ತು ವರ್ವರ್ಗಿನಿ ಗ್ರಾಮದ ಹಿರಿಯರು ಯುವಕ ಮಿತ್ರರು ಪಕ್ಷಕ್ಕೆ ಸೇರ್ಪಡೆಯಾಗಿ. ಬ್ಯೂರೋ ರಿಪೋರ್ಟ್ ದಾವಲ್ ಶೇಡಂ, ಭಾರತ ವೈಭವ ನ್ಯೂಸ್, ಹುನಗುಂದ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.